ಹಲೋ ಗೈಸ್, ವೆಲ್ಕಮ್ ಟು ಕೆ ಪಿ ಎ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಕ್ ಹೊರಟಿರುವಂಥದ್ದು ಅಫ್ಕೋರ್ಸ್ ಕೆ ಬಿ ಎ ಪ್ರೊಡಕ್ಷನ್ ಇಂದ ಬಿಗ್ ರಿಲೀಸ್, ಬಿಗ್ ಅನೌನ್ಸ್ಮೆಂಟ್ ಮಾಡೋಕೆ ಹೋಗಿದೆ. ಅದು ಡಿ ಬಾಸ್ ಅವ್ರ ಜೊತೆ ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ಅವರು ಒಂದು ಡೈರೆಕ್ಷನ್ ಅಲ್ಲಿ ಬರ್ತಿರೋಂತ ಮೂವಿ ಬಗ್ಗೆ, ಅಂದ್ರೆ ಇನ್ನೂ ಟೈಟಲ್ ಅನೌನ್ಸ್ಮೆಂಟ್ ಆಗಿಲ್ಲ, ಜಸ್ಟ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು ಅನ್ನೋದೇ ಎಷ್ಟು ಹೈಪ್ ಅಲ್ಲಿ ಇದಲ್ಲ. ನೀವು ಎಕ್ಸಾಕ್ಟ್ಲಿ ನಾನು ನಿನ್ನೆ ನನ್ನ ವಿಡಿಯೋ ನೋಡಿದ್ರೆ ನಾನು ಇದನ್ನು ಕಂಪ್ಲೀಟ್ಲಿ ರೂಮರ್ ಅಂತಾನೆ ನಂಬಿರೋದು. ಸಬ್ಸ್ಕ್ರೈಬರ್ಸ್ ಕೂಡ ಹೇಳ್ತಿದಾರೆ, ಇಲ್ಲ ಗುರು ಪ್ರೇಮ್ ಅವ್ರ ಜೊತೆನೆ ನೋಡ್ತಾ ಇರೋ ಹಾಗೆ ಹೇಗೆ ಅಂತ. ಶಾಕ್ ಆಗೋಯ್ತು. ನಿಜ ಹೇಳ್ಬೇಕಂದ್ರೆ ನಾನು ರಾಂಗ್ ಆಗಿ ಕೂಡ ನನಗೆ ಶಾಕ್ ಆಗೋಯ್ತು. ನೋಡ್ತಾ ಇದ್ದೀನಿ ಒಂಥರ ಏನೋ ಖುಷಿ ಆಗಿಬಿಡ್ತು, ಯಾಕೆಂದ್ರೆ ಅಪ್ಕಮಿಂಗ್ ಡೇಸ್ ಏನಿದೆ ಡಿಬಾಸ್ ಅವ್ರದ್ದು ಒಳ್ಳೆ ಗುಡ್ ಗುಡ್ ಡೇಸ್ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ನೀವು ಡಿಬಾಸ್ ಅವರ ಮೂವಿ ಲೈನ್ ಅಪ್ ನೋಡಿ, ಕ್ರಾಂತಿ ಅದು ತಲೆಯಿಂದ ತೆಗೆದ್ಬಿಡಿ. ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕಾಟರ ಬ್ಲಾಕ್ ಬಸ್ಟರ್ ಆಗುತ್ತೆ, ಇನ್ನ ಇವ್ರ ಜೊತೆ ಕೆಬಿಎನ್ ಪ್ರೊಡಕ್ಷನ್ ಜೊತೆ ಬರ್ತಿರುವಂತ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಆಗ್ತದೆ. ಅದಾದ ಮೇಲೆ ನನಗೆ ಗೊತ್ತಿರೋ ಸೂರಿ ಅವರಿಲ್ಲ, ತರುಣ್ ಸುಧೀರ್ ಅವರೇ ಮೂವಿ ಲೈನ್ ಅಪ್ನ ಕವರ್ ಮಾಡ್ತಿರುವಂತದ್ದು. ಸೊ ಇವರಿಬ್ರೆ ಅಂತ ಕನ್ಫರ್ಮ್ ಆಗಿರುವಂತದ್ದು D58ಗೆ. ಆದ್ರೆ ಅದು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಪ್ರೇಮ್ ಅವರು ಇಲ್ಲಿ ಮಧ್ಯದಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಬಟ್ ತುಂಬಾನೇ ಶಾಕಿಂಗ್ ಆಯ್ತು ಅಂತಾನೆ ಹೇಳ್ಬಹುದು. ನನಗೆ ತುಂಬಾನೇ ಇಷ್ಟ ಆಯ್ತು. ಅಂದ್ರೆ ಇಲ್ಲೇನಾದ್ರೂ ಇವರೇನಾದ್ರೂ ಸಿನಿಮ್ಯಾಟಿಕ್ ಯೂನಿವರ್ಸ್ ಬಗ್ಗೆ ಯೋಚನೆ ಮಾಡ್ತಿದಾರಾ ಅಂತ ಯೋಚನೆ ಕೂಡ ನನ್ನ ಮೈಂಡ್ ಅಲ್ಲಿ ಓಡ್ತಾ ಇದೆ. ಯಾಕೆ ಅಂದ್ರೆ ಅವರ KD ಮೂವಿ ಲೈನ್ ಅಪ್ ಅಲ್ಲಿ ಇರೋದ್ರಿಂದ, ಅದು ಆ ಒಂದು ವಿಷಯಕ್ಕೋಸ್ಕರ ಡಿಬಾಸ್ ಅವ್ರನ್ನ ಈ ಒಂದು ಲೈನ್ ಅಪ್ ಅಲ್ಲಿ ತಂದು ಏನಾದ್ರೂ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಪ್ರತಿಯೊಬ್ರು ಒಳ್ಳೊಳ್ಳೆ ಡೈರೆಕ್ಟರ್ ಏನಿದ್ದಾರೆ ಸಿನಿಮ್ಯಾಟಿಕ್ ಯೂನಿವರ್ಸ್ ಸ್ಟಾರ್ಟ್ ಮಾಡಾಗಿದೆ, ಆ ಒಂದು ಚಾನ್ಸಸ್ ತುಂಬಾನೇ ಇದೆ. ಧ್ರುವ ಬಾಸ್ ಅವ್ರ ಜೊತೆ ಡಿಬಾಸ್ ಅವ್ರು ಬರುವಂತ ಚಾನ್ಸಸ್ ತುಂಬಾನೇ ಇದೆ ಆಯ್ತಾ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದಿ ಬಿಗ್ ಅನೌನ್ಸ್ಮೆಂಟ್ ಅಂತ ಏನ್ ಹಾಕಿದ್ರಲ್ಲ, ತುಂಬಾ ಜನ ಈ ಕಡೆಯಿಂದ ಕಮೆಂಟ್ ಆಗ್ತಿದೆ ಧ್ರುವ ಅವ್ರದೇ ಅಂತ. ಇಲ್ಲಿ ಕಡೆಯಿಂದ ಡಿಬಾಸ್ ಅವ್ರದೇ ಅಂತ ಅಫ್ಕೋರ್ಸ್ ಇಲ್ಲಿ ಬಂದಿದ್ದು ಡಿಬಾಸ್ ಅವ್ರದೇನೆ. ಆದ್ರೆ ಎಲ್ಲಾದ್ರೂ ಒಂದು ಚಾನ್ಸಸ್ ಅಂತಾನೆ ಹೇಳ್ಬೋದು. ಇದು ಒಂದು ಫ್ಯಾನ್ ಬೇಸ್ಡ್ ಥಿಯರಿ ಅಂತಾರೆ, ನಾನೊಬ್ಬ ಫ್ಯಾನ್ ಆಗಿ ಹೇಳ್ತಿರುವಂತ ಥಿಯರಿ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಯಾವ್ದೊಂದು ಸತ್ಯ ಘಟನೆ ಯಾವುದೂ ಇಲ್ಲ. ಮೇನ್ಲಿ ಇವತ್ತು ಅನೌನ್ಸ್ಮೆಂಟ್ ಬರೋದಕ್ಕೆ ಚಾನ್ಸಸ್ಸೇ ಇರಲಿಲ್ಲ. ಆದ್ರೆ ಬಂದಿರುವಂತ ಒಂದೇ ಒಂದು ರೀಸನ್ ಏನು ಅಂದ್ರೆ ಕೆವಿಎನ್ ಸರ್ನ ಬರ್ತ್ಡೇ ಆಗಿರೋದ್ರಿಂದ ಇವತ್ತೇ ಅನೌನ್ಸ್ ಮಾಡೋದು ಒಳ್ಳೆ ದಿನ ಅಂತ ಅನ್ಕೊಂಡು ಇವತ್ತೇ ಅನೌನ್ಸ್ ಮಾಡಿದ್ದಾರೆ. ನೋಡಿ, ಅವರು ಕೂಡ ಕನ್ಸಿಡರ್ ಮಾಡ್ತಿದ್ದಾರೆ ಡಿಬಾಸ್ ಅವ್ರ ಮೂವಿನ ಅನೌನ್ಸ್ ಮಾಡಬೇಕು ಈ ಡೇ ದಿನ, ನನ್ನ ಬರ್ಡೇ ದಿನ ಅನೌನ್ಸ್ ಮಾಡ್ಬೇಕು ಅಂತ ಅವರೊಂದು ಯೋಚನೆ ಇದೆಯಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಡಿಬಾಸ್ ಅವ್ರ ಮೇಲೆ ಅವರಿಗಿರೋ ರೆಸ್ಪೆಕ್ಟ್, ಅವರಿಗಿರೋ ಒಂದು ಫ್ಯಾನ್ ಬಾಯ್ ಆಗಿ ಹೇಗೆ ಇರ್ತಾರೆ ಅನ್ನೋದು ಇಲ್ಲಿ ನಮಗೆ ನೋಡ್ಬೋದು. ಈ ಒಂದು ವಿಷಯದಲ್ಲಿ ಅಂದ್ರೆ ಬರ್ಡೇ ದಿನನೇ ಅನೌನ್ಸ್ಮೆಂಟ್ ಮಾಡೋದಿದೆಯಲ್ಲ, ಅದು ಡಿಬಾಸ್ ಅವ್ರ ಮೂವಿನೇ ಅನೌನ್ಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲ. ಯಾಕೆಂದ್ರೆ ಕಿಲ್ ಕುಮಾರ್ ಸ್ವಾಮಿ ಅವ್ರದಿದೆ, ಅಪ್ಕಮಿಂಗ್ ಮೂವೀಸ್ ಇದೆ ಕೆಬಿಎನ್ ಪ್ರೊಡಕ್ಷನ್ ಇಂದ, S19 ಕೂಡ ಬಾಕಿ ಇದೆ, ಅದೆಲ್ಲ ಬಿಟ್ಟು ಈ ಮೂವಿನ ಡಿಬಾಸ್ ಅವ್ರ ಮೂವಿನ ಅವ್ರ ಬರ್ಡೇ ದಿನ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡ್ರಲ್ಲ, ನಿಮಗೆ ಖುಷಿ ಆಗ್ತಿಲ್ಲ ಅಂದ್ರೆ ಹೇಳಿ, ನಿಮಗೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ದಿರೋ ಅಂತ ಖುಷಿ ಇರುತ್ತೆ ಅಂತ. ನೋಡಿ, ನಾನು ಜಸ್ಟ್ ಒಂದು ಯೂಟ್ಯೂಬರ್, ನಾನು ಹೇಳ್ತೀನಿ ಅಷ್ಟೇ. ಆದ್ರೆ ಫ್ಯಾನ್ ಆಗಿ ನೀವು ಫ್ಯಾನ್ಸ್ಗಳು ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ. ಸೊ ಗೈಸ್, ನನಗನ್ಸಿದ್ದಿಷ್ಟು, ಲೈಕ್ ಫೋಟೋ ನೋಡ್ತಿದ್ದಂಗೆ ಓಕೆ ತುಂಬಾನೇ ಫ್ರೆಶ್ ಸ್ಟಾರ್ಟ್ ಮಾಡೋಕೆ ಕೊಟ್ಟಿದ್ದಾರೆ ಅಂತ ನನಗನ್ಸಿದ್ದು. ನಿಮ್ಮೇನನ್ಸು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ. ಇವತ್ತಿನ ವಿಡಿಯೋ ಇಷ್ಟು, ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಅಂತ ಮರಿ ಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಡಿಬಾಸ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ.